ಸಮಸ್ತ ಸಂಪೂರ್ಣ ನ್ಯೂಸ್ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ತೆ ವೀಕ್ಷಕರೇ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ಇದು ನಿಮ್ಮ ಧನಿ ನಮ್ಮ ನಡಿಗೆ ವಾಸ್ತವದ ಕಡೆಗೆ ನಾನು ಸಂಪೂರ್ಣ ಗೌಡ ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ ವೀಕ್ಷಕರೇ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ಇದು ನಿಮ್ಮ ಧನಿ ನಮ್ಮ ನಡಿಗೆ ವಾಸ್ತವದ ಕಡೆಗೆ ನಾನು ಗೊರೂರು ಪಂಕಜ ಇವತ್ತು ನಾನು ನಿಮಗೆ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ಕವಿತೆಯನ್ನು ಕೇಳಿಸಬೇಕು ಅಂತೇಳಿ ಅನಿಸಿದೆ ಅದು ನನಗೆ ಇಷ್ಟದ ಕವಿತೆಯೂ ಕೂಡ ಇದು ದೀಪಾವಳಿಯ ಸಂದರ್ಭ ಆಗಿರೋದ್ರಿಂದ ನಿಮಗೆ ಆ ಕವಿತೆ ಕೇಳಿಸ್ಬೇಕು ಪ್ರಸ್ತುತತೆ ಅಂಥೇಳಿ ಅನಿಸಿದ್ದರಿಂದ ನಾನು ನಿಮಗದನ್ನು ಕೇಳಿಸ್ಬೇಕು ಅಂಥೇಳಿ ಅನಿಸಿದ್ರಿಂದ ಈ ಒಂದು ಕವಿತೆಯನ್ನು ಪ್ರಸ್ತುತಪಡಿಸ್ತೇನೆ ಕವಿತೆಯ ಶೀರ್ಷಿಕೆ ನನ್ನ ಹಣತೆ ಹಣತೆ ಹಚ್ಚುತ್ತೇನೆ ನಾನು ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ಹಣತೆ ಹಚ್ಚುತ್ತೇನೆ ನಾನು ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದೇನೆಂಬ ಆಸೆಯಿಂದಲ್ಲ ಕತ್ತಲಿನಿಂದ ಕತ್ತಲಿಗೆ ತಡಕಾಡಿಕೊಂಡು ಬಂದಿವೆ ಹೆಜ್ಜೆ ಶತಶತಮಾನದಿಂದಲೂ ನಡುನಡುವೆ ಒಂದಷ್ಟು ಬೆಳಕು ಬೇಕೆಂದು ಆದರೂ ಹಣತೆ ಹಚ್ಚುತ್ತೇನೆ ನಾನು ಆದರೂ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಆರಿದ ಮೇಲೆ ನೀನು ಯಾರೋ ನಾನು ಯಾರೋ ನೋಡಿ ಈ ಕವಿತೆಯ ಬಗ್ಗೆ ಹೆಚ್ಚು ವಿಮರ್ಶೆ ಮಾಡುವ ಅಗತ್ಯವೇ ಇಲ್ಲ ಕೇಳುಗರಿಗೆ ಓದುಗರಿಗೆ ತನ್ನ ಭಾವಾರ್ಥವನ್ನು ಕವಿತೆಯೇ ಹೇಳಿಕೊಳ್ಳುತ್ತದೆ ನಿಜಕ್ಕೂ ನನಗೆ ತುಂಬ ಇಷ್ಟವಾದ ಕವಿತೆ ಪ್ರತಿ ದೀಪಾವಳಿಯಲ್ಲೂ ಕೂಡ ನನಗೆ ಈ ಕವಿತೆಯನ್ನೊಮ್ಮೆ ಓದಲೇಬೇಕು ಎಂಬ ಆಸೆ ಮೂಡುತ್ತದೆ ನಮಸ್ಕಾರಗಳು ವೀಕ್ಷಕರೇ ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು